ನೈನಾ, ಇದೇನಮ್ಮ ಬಾಕ್ಸು? ಇದನ್ನಾಗಿ ತಗೊಂಬಂದೆ? ಭಾವ ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ಇದ್ರೊಳಗಡೆ ಏನೋ ಇತ್ತು, ಅದನ್ನ ರಿತ್ವಿಕ್ ಬೀರುಲಿಟ್ಟಿದ್ರು. ಭಾವ ಇದನ್ನ ಓಪನ್ ಮಾಡಿದ್ದಾರೆ, ಇದ್ರೊಳಗಡೆ ಇದ್ದಿದ್ದನ್ನ ತಗೊಂಡು ಹೋಗಿದ್ದಾರೆ. ಆದ್ರೆ ನಮ್ಮ ಹತ್ರ ಏನು ಅಂತ ಹೇಳ್ತಿಲ್ಲ. ಹಾಗಾದ್ರೆ ಇದ್ರಲ್ಲಿ ಏನಿತ್ತು? ಭಾವ ಅದನ್ನ ಯಾಕೆ ತಗೊಂಡು ಹೋದ್ರು? ನಮ್ಮ ಹತ್ರ ಈ ವಿಷಯನ ಯಾಕೆ ಮುಚ್ಚಿಡ್ಬೇಕು? ಏನ್ ನಡೀತಿದೆ ಇಲ್ಲಿ? ದೇವ್ಯಾನಿ ಎಲ್ಲಿಗೋದ್ಲು? ಋತ್ವಿಕ್ಗೆ ಏನಾಯ್ತು? ನಮ್ ಶ್ರೀವತ್ಸ ಯಾಕೆ ಈ ರೀತಿಯೆಲ್ಲ ಆಡ್ತಿದ್ದಾನೆ? ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಹತ್ರ ಮುಚ್ಚಿಡೋ ಅಂತದ್ ಏನಿತ್ತು ಅದ್ರಲ್ಲಿ? ಶ್ರೀವತ್ಸ ಯಾಕೆ ನಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡ್ತಿಲ್ಲ? ಅಂದ್ಮೇಲೆ ಈ ಬಾಕ್ಸ್ ಅಲ್ಲಿ ಏನೋ ಒಂದ್ ರಹಸ್ಯ ಇರ್ಲೇಬೇಕು. ಆ ರಹಸ್ಯ ಆದ್ರೂ ಏನು? ಏನೊಂದ್ ಗೊತ್ತಾಗ್ತಿಲ್ವಲ್ಲ. ಭವಾ, ನನ್ಗೊಂದ್ ಐಡಿಯಾ. ಶ್ರೀವತ್ಸನ್ ಕರ್ಸ್ಬಿಟ್ಟು ದೇವ್ರ ಮೇಲೆ ಪ್ರಮಾಣ ಮಾಡಿ ಸತ್ಯ ಹೇಳು ಅಂತ ಹೇಳಿದ್ರೆ ವಿಧಿ ಇಲ್ದೆ ಸತ್ಯ ಏನು ಅಂತ ಒಪ್ಕೋತಾನೆ. ಜಗದೀಶ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತ್ಯಾ? ಅಲ್ಲಮ್ಮ ನೈನಾ, ನೀನ್ ಹೇಳ್ತಿರೋ ಹಾಗೆ ಶ್ರೀವತ್ಸ ಬಾಕ್ಸ್ ಅಲ್ಲಿರೋದ್ ಏನೋ ತಗೊಂಬಂದಿದ್ದಾನೆ ಅನ್ನೋದಾದ್ರೆ ಏನ್ ತಂದಿದ್ದಾನೆ ಅನ್ನೋದನ್ನ ನಮ್ಮಿಂದ ಯಾಕೆ ಮುಚ್ಚಿಡ್ತಾ ಇದ್ದ? ಯಾಕೆ ಹೇಳಲಿಲ್ಲ ಅವನು? ಅಲ್ಲರಿ, ನಮ್ಮ ಹತ್ರ ಹೇಳದೇ ಇರುವಂತ ವಿಷಯ ಆಗಿರ್ಬಹುದಲ್ವಾ? ಅಂಥದ್ ಏನಿರುತ್ತೆ ಸುಮಿತ್ರ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮಾವ. ಅವ್ರ ರೂಮಿಂದ ಹೊರಗಡೆ ಬಂದಾಗ ಏನಾದ್ರೂ ಸಿಕ್ತಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದ್ರು. ಇದ್ರೊಳಗಡೆ ಇದ್ದಿದ್ದೆಲ್ಲ ಭಾವ ರೂಮಿಗೆ ಹೋಗಿ ಬಂದ್ಮೇಲೆ ಇಲ್ಲ ಅಂತಂದ್ರೆ ಅದನ್ನೆಲ್ಲ ಭಾವ ತಗೊಂಡಿರ್ಬೇಕು ಅಂತ ತಾನೆ? ನೈನಾ, ನಿನ್ ಡೌಟ್ ಕರೆಕ್ಟ್ ಆಗಿದೆ. ನೀನು ನಂತರನೇ ಯೋಚನೆ ಮಾಡಕ್ ಶುರು ಮಾಡಿದ್ಯಾ? ವೆರಿ ಗುಡ್. ಶ್ರೀವತ್ಸ ಬಂದಾಗ್ಲಿಂದ ನಾನು ಅವನನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವನ್ ಬಿಹೇವಿಯರು ಮೊದಲನ ಹಾಗಿಲ್ಲ. ಅಂದ್ಮೇಲೆ ಏನೋ ಇರ್ಲೇಬೇಕು. ಅವನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ. ಅವನ್ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ? ದೇವ್ಯಾನಿ ಋತ್ವಿಕ್ ವಿಷಯ ಏನಾಗಿದೆ? ಶ್ರೀ ಉದ್ದೇಶ ಏನು? ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ತಲೆಕೆಟ್ಟ ಹುಚ್ಚಾಗ್ಬಿಡ್ತೀನಿ. ಆದ್ರೂ ಬಿಡಲ್ಲ. ಹೇಗಾದ್ರೂ ಮಾಡಿ ಇದ್ರ ಹಿಂದೆ ಏನಿದೆ ಅನ್ನೋ ರಹಸ್ಯ ಕಂಡಿಡ್ದೆ ಕಂಡಿಡ್ತೀನಿ. ಇದ್ರಾಗ ಏನೈತೆ ಅನ್ನೋದೇ ಅರ್ಥ ಆಯ್ತಿಲ್ವಲ್ಲ. ಇದನ್ನ ಅವರಲ್ಲಿಂದ ತಂದವ್ರೆ ಅಂದ್ರೆ ಇದ್ರಾಗ ಏನೋ ಐತೆ, ಆದ್ರೆ ಏನು ಅನ್ನೋದೇ ಗೊತ್ತಾಯ್ತಿಲ್ವಲ್ಲ. ಇದನ್ನ ತಕೊಂಡೋಗಿ ಅಪ್ಪೋರಿಗೆ ತೋರಿಸಿದ್ರೆ ಇಸ್ಯ ಏನು ಅಂತ ಗೊತ್ತಾಯ್ತೈತೆ. ಗ್ರೀಟಿಂಗ್ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಅಂದ್ರೆ ಚೆಲ್ವಿ ಏನಾದ್ರೂ ಅದನ್ನ ನೋಡಿದ್ಲಾ? ಓ ಮೈ ಗಾಡ್, ಎಂತ ಕೆಲಸ ಆಗೋಯ್ತು. ಅದೇನಾದ್ರೂ ಮನೆಯವ್ರ ಕೈಗೆ ಸಿಕ್ಕಿದ್ರೆ ಋತ್ವಿಕ್ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ನೋನು, ಯಾವುದೇ ಕಾರಣಕ್ಕೂ ಆ ಗ್ರೀಟಿಂಗ್ ಮನೆಯವ್ರ ಕೈಗೆ ಸಿಗ್ಬಾರ್ದು, ಸಿಗ್ಬಾರ್ದು. ಹೌದು, ಏನಾಗಿದೆ ಅಂತ ಶ್ರೀವತ್ಸನ್ನೇ ಕೇಳೋಣ. ಹೌದು, ಈ ಬಾಕ್ಸ್ ಅಲ್ಲಿ ಏನಿತ್ತು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಅವರೇ ಏನಾಯ್ತು ಚಿಲ್ವಿ? ಯಾಕಿಷ್ಟೊಂದು ಅವಸರವಾಗಿ ಬರ್ತಾ ಇದೀಯಾ? ಅವರೇ, ಅದು ಹೇ ಚಿಲ್ವಿ, ಚಲ್ವಿ,
ಇದನ್ನ ಯಾಕೆ ಇಲ್ಲಿಗೆ ತಗೊಂಬರೋದಕ್ಕೆ ಹೋದೆ? ಶ್ರೀ, ಏನದು? ಅಮ್ಮ, ಇದು ಆಫೀಸಿಗೆ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ರೂಮಲ್ಲಿ ಇಟ್ಟಿದೆ, ಚೆಲ್ವಿ ತಗೊಂಡು ಬಂದ್ಬಿಟ್ಟಿದ್ದಾಳೆ. ಅಲ್ಲ, ಅದು ನೀವು ಋತ್ವಿಕ್ ಅಣ್ಣರ ಕ್ವಾಣೆಯಿಂದ? ಚೆಲ್ವಿ, ನಿನಗಿದೆಲ್ಲ ಅರ್ಥ ಆಗಲ್ಲ. ಇದು ಆಫೀಸಿಗೆ ಸಂಬಂಧಪಟ್ಟಿರೋದು, ತುಂಬ ಸೀಕ್ರೆಟ್ ಆಗಿ ಇಡಬೇಕಾಗಿರೋಂಥದ್ದು. ನೀನು ಹಾಗೆಲ್ಲ ಹೇಳ್ದೆ ಕೇಳ್ದೆ ತಗೊಂಬರ್ಬೇಡ. ಹ್ಮ್, ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಬೇಡ, ಓಕೆನಾ? ಆಫೀಸಿಗೆ ಸಂಬಂಧಪಟ್ಟಿದ್ದ ಶ್ರೀ, ಏನದು? ಅಪ್ಪ, ಅದು ಹಾ ಅಪ್ಪ, ಇನ್ಸ್ಪೆಕ್ಟರ್ ಈಗ ತಾನೇ ಕಾಲ್ ಮಾಡಿದ್ರು. ಅದು ದೇವ್ಯಾನಿನ ಎಲ್ಲ ಕಡೆ ಹುಡುಕ್ತಿದ್ರಂತೆ. ಹ್ಮ್ ಶ್ರೀ, ತುಂಬಾ ಬುದ್ಧಿವಂತನ ತರ ಬಿಹೇವ್ ಮಾಡ್ಬೇಡ. ಭಾವ ಕೇಳ್ತಾ ಇರೋದು ನಿನ್ ಕೈಯಲ್ಲಿರೋದ್ರ ಬಗ್ಗೆ, ಅದನ್ನ ಹೇಳ. ಅಲ್ಲ, ಈಗ ದೇವ್ಯಾನಿ ವಿಷಯ ಇಂಪಾರ್ಟೆಂಟಾ ಅಥವಾ ಆಫೀಸ್ ಕೆಲಸನಾ? ಮೊದಲು ದೇವ್ಯಾನಿ ಬಗ್ಗೆ ತಿಳ್ಕೋಬೇಕು. ಇದು ಆಫೀಸಿಗೆ ಸಂಬಂಧಪಟ್ಟಿರೋದಷ್ಟೇ. ಹಾ, ನೀವ್ ಸತ್ಯ ಹೇಳ್ತಿದ್ದೀರಾ ಅಂತ ಅನ್ನಿಸ್ತಿಲ್ಲ ಭಾವ. ನೀವೇನೋ ಮುಚ್ಚಿಡ್ತಿದ್ದೀರಾ, ಏನಿದೆಲ್ಲ ಏನಿರಬಹುದು? ಇವನ್ ಯಾಕೆ ಅಷ್ಟು ಟೆನ್ಷನ್ ಅಲ್ಲಿ ಬಂದ? ಅವಳ ಕೈಯಲ್ಲಿ ಇರೋದ್ ಕಿತ್ಕೊಂಡ? ಅಂದ್ಮೇಲೆ ಅದರಲ್ಲಿ ಏನೋ ಇರ್ಲೇಬೇಕು. ಶ್ರೀವತ್ಸ, ಅದೇನೇ ವಿಷಯ ಇದ್ರು ನಮ್ಮ ಹತ್ರ ಹೇಳು. ಈಗ ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ. ದೇವ್ಯಾನಿ ಏನಾಗಿದ್ಯೋ ಅನ್ನೋ ಟೆನ್ಷನ್ನು ಎಲ್ರಿಗೂ ಇದೆ. ಅಮ್ಮ, ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ. ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನಾನೇನೂ ಮುಚ್ಚಿಡ್ತಿಲ್ಲ. ದೇವ್ಯಾನಿ ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾಳೆ. ಅದಕ್ಕೋಸ್ಕರ ಎಲ್ಲರೂ ಊಟ ಬಿಟ್ಕೊರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಹೋಗಿ ಊಟ ಮಾಡಿ. ಶಿವತ್ಸ, ನೀನು? ನಾನು ಬರ್ತೀನಿ, ನೀವೆಲ್ಲರೂ ಹೋಗಿ ಊಟ ಕೂತ್ಕೊಳ್ಳಿ. ಬಾಕ್ಸಲ್ಲಿದ್ದು ಈ ಹಾಳೆನಾ? ಹಾಗಾದ್ರೆ ಏನದು? ಅದನ್ಯಾಕ್ ಭಾವ ತಗೊಂಡೋದ್ರು? ಯಾಕ್ ನಮ್ಮಿಂದ ಮುಚ್ಚಿಡ್ತಿದ್ದಾರೆ? ಏನಾಗೈತೆ? ಇವ್ರು ಯಾಕೆ ಹಿಂಗ್ ಸುಳ್ಳು ಹೇಳ್ತವ್ರೆ? ಇವ್ರ ಮನ್ಸ್ನಾಗೆ ಪ್ಯಾರೆ ಏನೋ ಐತೆ, ಆದ್ರೆ ಅದನ್ನ ಮುಚ್ಚಿಡ್ತವ್ರೆ. ಯಾವ್ದೇ ಕಾರಣಕ್ಕೂ ಈ ವಿಷಯ ಹೊರಗೆ ಬರಬಾರ್ದು. ಇದನ್ ಯಾರಾದ್ರೂ ನೋಡಿದ್ರೆ ಆ ಋತ್ವಿಕ್ ಎಂತ ಕಿರಾತ್ಕ ಅನ್ನೋದು ಗೊತ್ತಿಲ್ಲದೆ ದೇವ್ಯಾನಿ ಬಗ್ಗೆ ತಪ್ಪು ತಿಳ್ಕೊತಾರೆ. ಸೊ ಇದ್ಯಾವುದು ಯಾರ ಕೈಗೂ ಸಿಗಬಾರ್ದು. ಭಾವ, ಈ ಬಾಕ್ಸಲ್ಲಿ ಏನಿತ್ತು ಅಂತ ನಿಜ ಹೇಳಿ ಭಾವ. ನನ್ನನ್ ಕೇಳಿದ್ರೆ ನನಗೇನ್ ಗೊತ್ತು ನಾನು? ಯಾವ್ದಿದು ಬಾಕ್ಸ್ ಭಾವ? ನೀವು ಸುಳ್ಳು ಹೇಳ್ತಿದ್ದೀರಾ. ನಿಜವಾಗ್ಲೂ ಈ ಬಾಕ್ಸ್ ಯಾವ್ದು ಅಂತ ನಿಮಗೆ ಗೊತ್ತಿಲ್ವಾ? ಹೇ, ನಾನ್ಯಾಕೆ ಸುಳ್ಳು ಹೇಳಿ? ನನಗ್ ಗೊತ್ತಿಲ್ಲ. ಹಾಗಾದ್ರೆ ಈ ಬಾಕ್ಸ್ ಒಳಗಡೆ ಇದ್ದಿದ್ದೇನಾಯ್ತು? ಅಲ್ಲ ನಾನು, ಅದನ್ನ ನನ್ನ ಕೇಳಿದ್ರೆ ಹೇಗೆ? ಹೌದು, ಈ ಬಾಕ್ಸ್ ಅಲ್ಲಿ ಏನಿಟ್ಟಿದೆ? ಇದನ್ನಿಂದ ಇಲ್ಲ, ಇದು ಋತ್ವಿಕ್ ಬಾಕ್ಸ್. ಹೌದಾ? ಇದ್ರಲ್ಲಿ ಏನಿತ್ತು ಅಂತ ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಮಾವ, ಇದನ್ನ ಋತ್ವಿಕ್ ಲಾಕ್ ಮಾಡಿಟ್ಟು ಹೋಗಿದ್ರು. ಆದ್ರೆ ನಾನ್ ಒಂದ್ಸಲ ಕೇಳಿದಾಗ ಇದ್ರಲ್ಲಿ ವ್ಯಾಲ್ಯೂಬಲ್ ಮುತ್ತುಗಳಿದೆ ಅಂತ ಹೇಳಿದ್ರು. ಇವಾಗ ಅದ್ ಕಾಣಿಸ್ತಾ ಇಲ್ಲ. ನೋಡ್ನ, ನಿಜವಾಗ್ಲೂ ಇದ್ರಲ್ಲಿ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಅದ್ ಸರಿ, ಅಕ್ಕ ಮತ್ತೆ ಋತ್ವಿಕ್ಗೆ ಏನಾಗಿದೆ? ಟೆನ್ಷನ್ ಮಾಡ್ಕೋಬೇಡ ನಾಯ್ನ, ನಿಮ್ಮ ಅಕ್ಕಂಗೆ ಏನೂ ಆಗಲ್ಲ. ಅವಳು ಸೇಫ್ ಆಗಿ ವಾಪಸ್ ಬರ್ತಾಳೆ. ಹ್ಮ್ ಭಾವ, ಹಾಗಾದ್ರೆ ಋತ್ವಿಕ್? ನೋಡ್ನಯ್ಯ, ಜೀವನದಲ್ಲಿ ನೀನ್ ಸಂತೋಷವಾಗಿರ್ಬೇಕು ಅನ್ನೋದಷ್ಟೇ ನನಗ್ ಮುಖ್ಯ. ಭಾವ, ಋತ್ವಿಕ್ ನನಗ್ ಪ್ರಪಂಚ, ಅವರಿದ್ರೇನೆ ನನಗ್ ಸಂತೋಷ.
ನೀನೇನು ಯೋಚನೆ ಮಾಡಬೇಡ. ನಿನ್ನ ಸಂತೋಷಕ್ಕೆ ಯಾರೂ ಅಡ್ಡಿಪಡಿಸೋಕ್ಕಾಗಲ್ಲ. ನಾನು ನಾಳೆಯಿಂದನೇ ಎಲ್ಲನೂ ಸರಿ ಮಾಡ್ತೀನಿ. ಇದ್ರ ಮೇಲೆ ನನ್ನನ್ನೇನು ಕೇಳಬೇಡ ನಾಯ್ನ. ಒಂದು ಋತ್ವಿಕ್ ಬಂದು ಇದ್ರಲ್ಲಿ ಏನಿತ್ತು ಅಂತ ಹೇಳಬೇಕು, ಇಲ್ಲ ಓಪನ್ ಮಾಡಿರೋ ನೀವು ಇದ್ರಲ್ಲಿ ಏನಿತ್ತು ಅಂತ ಹೇಳಬೇಕು, ಅದನ್ನ ಯಾಕೆ ತಗೊಂಡ್ರಿ ಅಂತಾನೂ ಹೇಳಬೇಕು. ಹೇಳದ್ನಲ್ಲ ನಾಯ್ನ, ಬೇರೆ ಯಾವ ವಿಷಯನೂ ನನ್ನ ಹತ್ರ ಕೇಳಬೇಡ. ಭಾವ ಭಾವ ರೀ ಕುಮಾರ್, ಈ ಕೇಸ್ ತುಂಬಾ ವಿಚಿತ್ರವಾಗಿದೆ ಕಣ್ರಿ. ಅವರಿಬ್ರು ನಾಯಂಡಳ್ಳಿ ಹತ್ರನೇ ಮೀಟ್ ಆಗಿದ್ದಾರೆ. ಒಂದು ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಋತ್ವಿಕ್ ಕಾರ್ನಲ್ಲಿ ಮುಂದೆ ಹೋಗಿದ್ದಾರೆ. ಇಲ್ಲಿ ಯಾರನ್ನ ಯಾರೋ ಬಲವಂತವಾಗಿ ಕರ್ಕೊಂಡೋಗಿರೋ ಚಾನ್ಸಸ್ಸು ಇದೆ. ಹಾಗೆ ಕರ್ಕೊಂಡೋಗ್ದೇ ಇರ್ಬೋದು. ಇದ್ರೆ ಇರ್ಬೋದು ಸರ್. ನೋಡಿ, ಅವರು ಅಲ್ಲಿಂದ ಕೆಂಗೇರಿ ದಾಟಿದ್ದಾರೆ ಅಂದರೆ ಮುಂದೆ ಹೋಗಿರ್ಬೋದು. ನೀವೊಂದು ಕೆಲಸ ಮಾಡಿ, ಋತ್ವಿಕ್ ಅವ್ರ ಕಾರ್ ನಂಬರ್ ಮತ್ತು ಅವರು ಪಾಸ್ ಆಗಿರೋ ಟೈಮ್ ನೋಡಿಕೊಂಡು ನೈಸ್ ರೋಡ್ ಟೋಲ್ ಹತ್ರ ಇರೋ CCTV ಫುಟೇಜ್ನ ಚೆಕ್ ಮಾಡಿ. ಅವ್ರೇನಾದರೂ ಆ ಕಡೆ ಹೋಗಿದ್ರೆ ನಾವು ಬೇರೆ ರೀತಿ ಇನ್ವೆಸ್ಟಿಗೇಷನ್ ಮಾಡೋಣ. ಇಲ್ಲ ಅಂದರೆ ಅವರು ಮೈಸೂರು ರೋಡ್ನಲ್ಲಿ ಮೂವ್ ಆಗಿರ್ತಾರೆ. ಆವಾಗ ನಮ್ಮ ಇನ್ವೆಸ್ಟಿಗೇಷನ್ನ ಬೇರೆ ರೀತಿ ಮಾಡಬೇಕಾಗುತ್ತೆ. ನೋಡಿ, ನಾವು ಅವ್ರ ಮನೆಗೆ ಹೋಗಿ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ವಿಚಾರ ಮಾಡ್ಕೊಂಡು ಬರೋಣ. ಸರಿ ಸರ್. ಶ್ರೀವತ್ಸ, ಈಗ ಎಲ್ಲಿಗೆ ಹೊರಟೆ? ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೇನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಕೇಳ್ಕೊಂಡು ಬರ್ತೀನಿ. ಒಂದು ನಿಮಿಷ, ನಾನು ಬರ್ತೀನಿ. ನಾನು ಜೊತೆಲಿದ್ರೆ ಈ ಡಿಟೆಕ್ಟಿವ್ ಮೈಂಡ್ ವರ್ಕ್ ಆದರೆ ಇನ್ಸ್ಪೆಕ್ಟರ್ಗೆ ಕೇಸ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆದರೂ ಆಗ್ಬೋದು. ಜೊತೆಗೆ ಮುಂದೆ ಇದೇ ಥರ ಕೇಸ್ಗಳು ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಅವ್ರಿಗೆ ಟ್ರೈನಿಂಗ್ ಸಿಕ್ಕಾಗತ್ತೆ. ಮಾವಾ, ಅದೆಲ್ಲ ಏನೂ ಬೇಡ. ನೀವು ಮನೇಲೇ ಇರಿ, ಏನಾದರೂ ಅವಶ್ಯಕತೆ ಇದ್ರೆ ನಾನೇ ನಿಮ್ಗೆ ಫೋನ್ ಮಾಡ್ತೀನಿ. ಹಾಗಲ್ಲಪ್ಪ, ದೇವ್ಯಾನಿಗೆ ಯಾರಿಂದ ತೊಂದರೆ ಆಗಿದೆ, ಅವಳು ಯಾಕೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನಾನು ಕಂಡುಹಿಡಿತೀನಿ. ಮಾವಾ, ಆ ರಿಸ್ಕ್ ನಿಮ್ಗೆ ಬೇಡ. ದೇವ್ಯಾನಿನ ಯಾರೇ ಕಿಡ್ನಾಪ್ ಮಾಡಿದ್ರು, ಅವಳು ಎಲ್ಲೇ ಇದ್ರು ಅವಳನ್ನ ಹುಡುಕಿ ನಾನು ಕರ್ಕೊಂಡು ಬರ್ತೀನಿ. ಶ್ರೀವತ್ಸ, ಈ ವಿಚಾರನ ನಾನು ನನ್ನ ಫ್ರೆಂಡ್ DOSP ಹತ್ರ ಮಾತಾಡ್ತೀನಿ. ಅವರು ಲೋಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅವ್ರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ನೀನು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರ್ತೀಯಾ ಪ್ಲೀಸ್? ಅವ್ರ ಪ್ರಯತ್ನ ಅವ್ರು ಮಾಡಲಿ, ನಾನು ಅವ್ರನ್ನ ಭೇಟಿ ಮಾಡಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಆದರೂ ಶ್ರೀ, ನೀನು ಅವ್ನು ಹೇಳ್ತಿದ್ದಾನಲ್ಲ ಹೋಗಿ ಬರ್ತೀನಿ ಅಂತ, ನೀವು ಬೇರೆ ಹೋಗಿ ಯಾಕೆ ತೊಂದರೆ ಕೊಡ್ತೀರಾ? ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದರೆ ನನ್ನನ್ನು ಕಾಪಾಡ್ಕೊಂಡಿರೋ ದೇವ್ಯಾನಿನ ಯಾವುದೇ ತೊಂದರೆ ಇಲ್ಲದೆ ನಾನು ಕಾಪಾಡಿಕೊಂಡೇ ಕಾಪಾಡ್ಕೋತೀನಿ. ಅನುಮಾನ ದಿಟ್ಟ ಅಕ್ಕ, ನಮ್ಮ ಎಲ್ಲರಿಂದ ಅವ್ರು ಏನೋ ಮುಚ್ಚಿಡ್ತವ್ರೆ ಅಂತ ನನ್ನ ಮನಸ್ಸು ಹೇಳ್ತೈತೆ. ವಿಷಯ ಮಾತ್ರ ಅಲ್ಲ ಚೆಲ್ವಿ, ಭಾವ ನನ್ನ ರೂಮಿಂದ ಏನೋ ತಗೊಂಡು ಹೋಗಿದ್ದಾರೆ, ಅದನ್ನು ಏನು ಅಂತ ಹೇಳ್ತಿಲ್ಲ. ಭಾವ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಕ್ಕ? ಅವ್ರು ನಿಮ್ಮ ಕ್ವಾಣೆಯಿಂದ ಏನೋ ತಕೊಂಡೋಗಿದ್ನ ನಾನು ನೋಡಿದ್ದೆ, ಅದಕ್ಕೆ ಅದನ್ನ ನಿಮ್ಮ ತವ ತೋರ್ಸನ, ಅದರಿಂದ ಏನಾದ್ರು ಗೊತ್ತಾಯ್ತದೇನೋ ಅಂತ ತಕೊಂಬಂದೆ. ಆಟ್ರಗೆ ಅವ್ರು ಬಂದು ಕಿತ್ಕೋಹೋದ್ರು. ಚೆಲ್ವಿ, ಅದ್ರಲ್ಲಿ ಏನಿತ್ತು ಅಕ್ಕ? ಓದು ಬರ ಬರ್ದಿರೋ ನನ್ನನ್ನು ಕೇಳಿದ್ರೆ ನಾ ಏನು ಹೇಳಲಿ? ಸಾರಿ, ನಾನು ನಿನಗೆ ಬೇಜಾರಾಗಬೇಕು ಅನ್ನೋ ದೃಷ್ಟಿಲಿ ಹೇಳಿಲ್ಲ ಚೆಲ್ವಿ. ನಂಗೇನು ಬ್ಯಾಸರ ಆಗಿಲ್ಲ ಅಕ್ಕ. ಆದರೆ ಏನದು, ಹೋಗ್ಲಿ ಹೇಗಿತ್ತು ಅನ್ನೋದಾದ್ರೂ ಗೊತ್ತಾ? ಅದ್ರ ಮ್ಯಾಕೆ ಹೂವಿನ ಚಿತ್ರ ಇತ್ತು, ಆಮೇಕೆ ಏನೇನ ಬರ್ದಿತ್ತು. ಹೌದಾ? ಹಾಗಾದ್ರೆ ಆಫೀಸಿಗೆ ಸಂಬಂಧಪಟ್ಟಿದ್ದು ಅಂತೇನೋ ಹೇಳ್ತಿದ್ರಲ್ಲ, ಅದೇನಾದ್ರೂ ಆಗಿರ್ಬೋದಾ? ಇಲ್ಲ ಅಕ್ಕ, ಅವ್ರ ಆಫೀಸಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಅದನ್ನ ಒಂದ್ ಕಡೆ ಇಟ್ಟಿರೋರು, ಆದ್ರೆ ಇದು ಅಲ್ಲಿರ್ಲಿಲ್ಲ, ಬ್ಯಾರೆ ಕಡೆನೆ ಇತ್ತು. ಅನ್ಮ್ಯಾಕೆ ವಿಷಯ ಬ್ಯಾರೇನೆ ಐತೆ ಅಂತ ನಂಗೆ ಅನಿಸ್ತೈತೆ. ಏನೋ ಇದೆ, ಆದ್ರೆ ಭಾವನ ಹತ್ರ ಹೇಗ್ ಬಾಯಿ ಬಿಡಿಸೋದು ಅಂತ ಅರ್ಥ ಆಗ್ತಿಲ್ಲ. ಅಕ್ಕ, ಅವ್ರು ಹೆಂಗಿದ್ರು ಹೊರಿಕೋಗವ್ರೆ, ನಾವ್ಯಾಕೆ ಹೋಗಿ ಅವ್ರ ಕ್ವಾಣೆನೆಲ್ಲ ತಡಕ್ಬಾರ್ದು? ಹೌದಾ,
ಭಾವ ಬರೋದ್ರೊಳಗಡೆ ನಾವೇನಾದ್ರೂ ಅದನ್ನ ಹುಡುಕಿದ್ರೆ ಭಾವ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅಂತ ನಮಗ್ ಗೊತ್ತಾಗುತ್ತೆ. ಬಾ ಹೋಗಿ ಹುಡ್ಕೋಣ. ಸರಿ, ಫೋಟೋದಲ್ಲಿರೋರ್ನ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ. ಸರಿ, ಫೋಟೋದಲ್ಲಿರೋರ್ನ ಎಲ್ಲಾದರೂ ನೋಡಿದ್ದೀರಾ? ಆ ಋತ್ವಿಕ್ ಒಬ್ಬನೇ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅವನು ಯಾರ್ದಾದ್ರೂ ಸಪೋರ್ಟ್ ತಗೊಂಡಿರ್ಲೇಬೇಕು. ಅಂಥವ್ನು ಯಾವನಾದ್ರೂ ಒಬ್ಬ ಸಿಕ್ಕಿದ್ರು ಸಾಕು, ಅವನು ಎಲ್ಲಿದ್ದಾನೆ ಅಂತ ಆರಾಮಾಗಿ ತಿಳ್ಕೊಬೋದು. ಸರಿ, ಫೋಟೋದಲ್ಲಿರೋರ್ನ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ ರೀ, ನೋಡಿಲ್ಲ. ಸರ್, ಈ ಫೋಟೋದಲ್ಲಿರೋರ್ನ ಎಲ್ಲಾದರೂ ನೋಡಿದ್ದೀರಾ? ನೋಡಿಲ್ಲ. ಇಲ್ವಲ್ಲ. ಓಕೆ ಸರ್, ಈ ಫೋಟೋದಲ್ಲಿರೋರ್ನ ಎಲ್ಲಾದರೂ ನೋಡಿದ್ದೀರಾ? ನಾಳೆ ನಂದು ಏನೇನು ಮೀಟಿಂಗ್ಸ್ ಇದೆ ಅದೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾನು ಬರೋಕ್ಕಾಗೋದಿಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡಿ, ನಾನು ಅಟೆಂಡ್ ಮಾಡ್ತೀನಿ. ಓಕೆ, ಆಯಿತು. ಯಾವುದಾದ್ರೂ ಫೈಲ್ ಸೈನ್ ಮಾಡೋದಿದ್ರೆ ಇಲ್ಲಿಗೆ ಕಳಿಸಿ ಮಾಡ್ತೀನಿ. ಓಕೆ, ಬಾಯ್. ಓ ಇನ್ಸ್ಪೆಕ್ಟರ್, ಬನ್ನಿ. ನಮಸ್ಕಾರ. ನಮಸ್ತೆ. ಕೂತ್ಕೊಳ್ಳಿ. ಇನ್ಸ್ಪೆಕ್ಟರ್, ಅಕ್ಕನ ಬಗ್ಗೆ ಋತ್ವಿಕ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಾವು ಅದೇ ಪ್ರೊಸೆಸ್ನಲ್ಲಿದ್ದೀವಿ, ಆದಷ್ಟು ಬೇಗ ಗೊತ್ತಾಗುತ್ತೆ. ಅಂದಾಗೆ ಶ್ರೀವತ್ಸ ಅವರಿಲ್ವಾ? ಅವನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೊರಗಡೆ ಹೋದ, ಸ್ಟೇಷನ್ ಹತ್ರನೇ ಬಂದಿದ್ದಾನೆ ಅಂತ ನಾವು ಅನ್ಕೊಂಡ್ವಿ. ಬಂದಿರ್ಬೋದು ಅನ್ಸುತ್ತೆ. ನಾನು ಇದೇ ಕೇಸ್ ವಿಚಾರವಾಗಿ ಹೊರಗಡೆ ಹೋಗಿದ್ದವನು, ನೇರವಾಗಿ ಇಲ್ಲಿಗೆ ಬಂದೆ. ಇನ್ಸ್ಪೆಕ್ಟರ್, ಏನಿದೆಲ್ಲ? ಇದ್ದಕ್ಕಿದ್ದಾಗೆ ನಮ್ಮ ಸೊಸೆನ ಋತ್ವಿಕ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ? ನಮಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಇನ್ಸ್ಪೆಕ್ಟರ್, ಏನಾದರೂ ಸುಳು ಸಿಗ್ತಾ? ಆದಷ್ಟು ಬೇಗ ಪತ್ತೆ ಹಚ್ತೀನಿ. ನಮ್ಮ ಮನೆ ಮೇಲೆ ಯಾರು ಕೆಟ್ಟ ಕಣ್ಣು ಬಿದ್ದಿದ್ಯೋ? ಯಾಕೆಲ್ಲ ಆಗ್ತಿದೆ? ಹಲೋ ಮೇಡಮ್, ಇಲ್ಲಿರೋ ಪರಿಸ್ಥಿತಿ ನೋಡಿದರೆ ಇಲ್ಲಿ ಯಾರು ಯಾರನ್ನ ಕಿಡ್ನಾಪ್ ಮಾಡಿಲ್ಲ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡೇ ಓಡೋಗಿದ್ದಾರೆ. ಏನ್ ಹೇಳ್ತಾ ಇದೀರಾ ಸ್ವಾಮಿ ನೀವು? ಹೌದು ಸರ್, ಇದೇ ಕಿಡ್ನಾಪ್ ಅಲ್ಲ. ಅವರಿಬ್ರು ಪ್ರೀ ಪ್ಲಾನ್ ಮಾಡ್ಕೊಂಡು ನಿಮ್ಮನ್ನೆಲ್ಲ ನಂಬಿಸಿ ಮನೆ ಬಿಟ್ಟು ಓಡೋಗಿದ್ದಾರೆ.